ದೀಪಾವಳಿ ಹಬ್ಬಕ್ಕೆ ನೀವು ಹೊರಗಡೆಯಿಂದ ಬೂಂದಿ ಲಾಡನ್ನ ತರೋದೇ ಬೇಕಾಗೋದಿಲ್ಲ, ಏಕೆಂದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಮನೆಯಲ್ಲೇ ವಿತೌಟ್ ಫೇಲು ಬೂಂದಿ ಲಾಡನ್ನ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನೀವು ಮನೆಯಲ್ಲಿ ಲಾಡುನ ಮಾಡಲೇಬೇಕು ಅಂತಿದ್ರೆ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿದರೆ ನೀವು ಕೂಡ ಇದೇ ರೀತಿಯಾದಂತಹ ಬೂಂದಿ ಲಾಡುಗಳನ್ನ ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದನ್ನು ಫಾಲೋ ಮಾಡಿ ನೀವು ಕೂಡ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮನೆಯಲ್ಲೇ ಬೂಂದಿ ಲಾಡನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ನಷ್ಟು ತುಂಬ ನುಣ್ಣುಗಿರೋದು ಅಂದರೆ ನೈಸ್ ಆಗಿರುವಂತಹ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ನಾವು ಬೋಂಡ ಬಜ್ಜಿಯನ್ನು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಸ್ವಲ್ಪ ಈ ರೀತಿ ಜರಡಿ ಹಿಡಿದು ಯೂಸ್ ಮಾಡ್ಕೊಳ್ಳಿ, ಏಕೆಂದರೆ ಇದರಲ್ಲಿರುವಂತಹ ಗಂಟು ನೀವು ನೀರು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ನೀಟಾಗಿ ಕಲಸೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಜರಡಿ ಹಿಡಿದ್ಬಿಟ್ಟು ಈ ಗಂಟನ್ನೆಲ್ಲ ಒಡೆದ್ಬಿಟ್ಟು ನಂತರ ಈ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಜರಡಿ ಹಿಡಿದಾಯಿತು. ಇದಕ್ಕೆ ಒಂದು ಚಿಟಕಿಯಷ್ಟು ಮಾತ್ರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನಾನು ಉಪ್ಪು ಹಾಕಿರೋದ್ರಿಂದ ಈ ರೀತಿ ಡ್ರೈ ಇರುವಾಗಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಒಂದು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಅದನ್ನು ತೋರಿಸ್ತೀನಿ ನಿಮಗೆ ಮುಂದೆ, ನೋಡ್ತಾ ಇರಿ. ತುಂಬ ನೀರನ್ನು ಒಂದೇ ಸಲ ಹಾಕ್ಕೋಬೇಡಿ, ಏಕೆಂದರೆ ತೆಳು ಆಯ್ತಂದರೆ ನಿಮಗೆ ಅಳತೆ ಸಿಗೋದಿಲ್ಲ. ಸೊ ಏನು ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಒಂದು ಹದಕ್ಕೆ ಕಲಸಿದ್ದೀನಿ. ನಿಮಗೆ ಈ ರೀತಿ ಎತ್ತಿ ಹಾಕ್ದಾಗ ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈ ರೀತಿ ಬರೋವರೆಗೂ ಚೆನ್ನಾಗಿ ಕಲಸ್ಕೊಳ್ಳಿ. ಒಂದು 5 ನಿಮಿಷನಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ದಪ್ಪ ಇದೆ ಈ ಹಿಟ್ಟು ಅಂತ, ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷದವರೆಗೂ ನಾವು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ನಾವು ಮುಂಚೆ ಕಲಸ್ದಾಗ ಹೇಗಿತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಆಗಿದೆ, ಅಂದರೆ ಗಟ್ಟಿಗಾಗಿದೆ. ಏಕೆಂದರೆ ನಮಗೆ ಈ ಹಿಟ್ಟು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಗಾಗ್ತಾ ಬರುತ್ತೆ. ಸೊ ಏನು ಮಾಡಬೇಕಂದ್ರೆ ಇವಾಗ ಒಂದು 2-3 ಚಮಚದಷ್ಟು ಮಾತ್ರ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮೇಲಿಂದ ಹಾಕಿದರೆ ನಮಗೆ ನೀಟಾಗಿ ಅದು ಕೆಳಗಡೆ ಬೀಳ್ತಾ ಇರಬೇಕು. ಈ ರೀತಿ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ನೋಡ್ತಿದ್ರಲ್ಲ ಈ ರೀತಿ ಆದರೆ ನಿಮಗೆ ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ ಅಂತ. ಇಲ್ಲ ಅಂದರೆ ನೋಡಿ, ಈ ರೀತಿ ಒಂದು ಸ್ಪೂನ್ ಅಥವಾ ನೀವು ಸೌಟನ್ನು ಹಿಂಭಾಗದಲ್ಲಿ ನೋಡಿ ಹಿಂಗೆ ಒಂದು ಲೈನ್ ಹಾಕಿದರೆ ಅದು ಹಾಗೆ ಇರಬೇಕು, ಕೂಡ್ಕೋಬಾರ್ದು. ಕೂಡ್ತಂದರೆ ತೆಳು ಆಗಿದೆ ಅಂತ. ಆ ರೀತಿ ತೆಳು ಆದರೆ ನಿಮಗೆ ಬೂಂದಿ ಕಾಳೆಲ್ಲಾನು ಫ್ಲ್ಯಾಟ್ ಆಗುತ್ತೆ, ಮತ್ತು ದಪ್ಪ ದಪ್ಪ ಬರೋದಿಲ್ಲ, ಸಣ್ಣ ಸಣ್ಣ ಬೂಂದಿ ಕಾಳು ಬರುತ್ತೆ. ಸೊ ಈಗ ಎಣ್ಣೆನ ಕಾಯೋದಕ್ಕಿಟ್ಟಿದೆ. ನೋಡಿ, ಒಂದು ಡ್ರಾಪ್ ಹಾಕಿದ ತಕ್ಷಣ ಅದು ಇಮಿಡಿಯೇಟ್ ಮೇಲ್ ಬರ್ತಾ ಇದ್ದಂದರೆ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಫ್ಲೇಮು ಮೀಡಿಯಮ್ನಲ್ಲಿ ಇಟ್ಕೊಂಡು ನೀವೀಗ ಬೂಂದಿ ಕಾಳನ್ನು ಹಾಕೋಬೋದು. ನೋಡಿ, ಈ ರೀತಿ ಒಂದು ಜಾಲರಿ ಮೇಲುಗಡೆ ಹಿಟ್ಟನ್ನು ಹಾಕ್ತಾ ಇದ್ದರೆ ಅದು ಒಂದೊಂದೇ ಹನಿ ಕೆಳಗಡೆ ಬಿದ್ದು ಇಮಿಡಿಯೇಟಾಗಿ ನಿಮಗೆ ಮೇಲ್ಗಡೆ ಬಂದು ಅದು ದಡಕ್ಕೆ ಹೋಗಿ ಕೂರ್ತಾ ಇರುತ್ತೆ. ನೀವು ಹಿಟ್ಟನ್ನು ಮಧ್ಯದಲ್ಲೇ ಹಾಕ್ಕೊಳ್ಳಿ, ಏಕೆಂದರೆ ಸೈಡ್ಗಿಂತ ನಮಗೆ ಮಧ್ಯದಲ್ಲಿ ಬಿಸಿ ಜಾಸ್ತಿ ಇರುತ್ತೆ. ಸೊ ಆ ಬಿಸಿಗೆ ಅದು ಇಮಿಡಿಯೇಟು ಮೇಲೆ ಬಂದು ಬೂಂದಿ ಕಾಳೆಲ್ಲ ಸೈಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತು ಇದನ್ನು ಹಾಕಿ ಇಮಿಡಿಯೇಟಾಗಿ ನೀವು ಈ ರೀತಿ ಕೈ ಆಡಿಸ್ಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ನಮಗೆ ಬೂಂದಿ ಏನಾದರೂ ಅಂಟ್ಕೊಂಡಿದ್ರೆ ಕಾಳುಗಳು ಅದು ಬಿಡಿ ಆಗುತ್ತೆ. ಮತ್ತು ಒಂದು 15-20 ಸೆಕೆಂಡ್ ಅಷ್ಟೇ ಫ್ರೆಂಡ್ಸ್ ಇದನ್ನು ಫ್ರೈ ಮಾಡಬೇಕಾಗಿರೋದು. ತುಂಬ ಹೊತ್ತು ಫ್ರೈ ಮಾಡಿದರೆ ನಮಗೆ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ನಮಗೆ ಈ ಬೂಂದಿ ಕಾಳು ಸಾಫ್ಟ್ ಆಗಿದ್ದರಷ್ಟೇ ನಮಗೆ ಸಕ್ಕರೆ ಪಾಕನ ಕುಡಿಯುತ್ತೆ, ಅಂದರೆ ಸಕ್ಕರೆನ ಹೀರ್ಕೊಳ್ಳುತ್ತೆ. ನಿಮಗೆ ನೀವು ಜಾಸ್ತಿ ಫ್ರೈ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಆಗುತ್ತೆ. ಆವಾಗ ನಿಮಗೆ ಎಷ್ಟೊತ್ತು ನೀವು ಪಾಕದಲ್ಲಿಟ್ರೂ ನಮಗೆ ಆ ಬೂಂದಿ ಕಾಳುಗಳು ಸ್ವೀಟನ್ನು ಅಂದರೆ ಸಕ್ಕರೆ ಪಾಕನ ಕುಡಿಯೋದಿಲ್ಲ. ಸೊ ನೀವು ಇಮಿಡಿಯೇಟಾಗಿ ಹಾಕಿದ ತಕ್ಷಣ ನಿಮಗೆ ಕಲರ್ ಇನ್ನೇನು ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮ್ಗೆ ಅದನ್ನು ತೆಗೆದು ಆಚೆ ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಮತ್ತೊಂದು ಬ್ಯಾಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೂಂದಿ ಕಾಳುಗಳನ್ನ ಗಮನಿಸ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ. ಒಂದೊಂದೇ ಕಾಳು ಕಾಳು ಹಾಗೆ ಬರ್ತಾ ಇದೆ. ಫ್ರೆಂಡ್ಸ್, ತುಂಬ ದಪ್ಪ ಆಗಿತ್ತಂದರೆ ಹಿಟ್ಟು ನಿಮಗೆ ಕಾಳೆಲ್ಲನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಈ ಸಿಹಿ ಬೂಂದಿಗೆ ಆ ರೀತಿ ಇರಬಾರ್ದು. ಇನ್ನು
ಖಾರ ಬೂಂದಿ ಮಾಡುವಾಗ ಇನ್ನೂ ಸ್ವಲ್ಪ ಗಟ್ಟಿ ಕಲಸ್ಕೊಂಡು ಮಾಡಿದರೆ ನಡೆಯುತ್ತೆ. ಬಟ್ ಇದಕ್ಕೆ ನಾನು ತೋರಿಸಿದ ಹದದಲ್ಲೇ ಇಟ್ಟು ಇರಬೇಕಾಗುತ್ತೆ. ಮತ್ತು ಹಿಟ್ಟೇನಾದರೂ ಇನ್ ಕೇಸು ತೆಳು ಆಯಿತು ಅಂದರೆ ನೀವು ಹಾಕಿದ ತಕ್ಷಣ ಅದು ರೌಂಡಿಗೆ ಬರೋದಿಲ್ಲ, ಫ್ಲ್ಯಾಟ್ ಆಗುತ್ತೆ. ಸೊ ಗಮನದಲ್ಲಿಟ್ಕೊಳ್ಳಿ, ನಿಮಗೆ ಫ್ಲ್ಯಾಟ್ ಆಯಿತು ಅಂದರೆ ಇನ್ನೊಂದು 2 ಚಮಚದಷ್ಟು ಒಣ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನಾನು ಮತ್ತೊಂದು ಬ್ಯಾಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಬ್ಯಾಚನ್ನು ಹಾಕಿ ನೀವು ಆಚೆ ತೆಗೆದ್ಮೇಲೆ ಮತ್ತೊಂದು 5-10 ಸೆಕೆಂಡು ನೀವು ಎಣ್ಣೆನ ಕಾಯೋದಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಣ್ಣೆ ಕಾದಿಲ್ಲ ಅಂದ್ರೂ ಬೂಂದಿ ಕಾಳು ಫ್ಲ್ಯಾಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದು ಎಣ್ಣೆ ಚೆನ್ನಾಗಿ ಕಾದಿದ್ರಷ್ಟೇ ಅದು ಇಮ್ಮಿಡಿಯೇಟಾಗಿ ಉಬ್ಬಿ ಬರುತ್ತೆ, ಅಂದರೆ ರೌಂಡ್ ಆಗಿಬಿಡುತ್ತೆ, ಇಲ್ಲ ಅಂದರೆ ಫ್ಲ್ಯಾಟ್ ಆಗಿ ಹಾಗೆ ಉಳಿತೆ. ಸೊ ನೀವು ಒಂದೊಂದು ಬ್ಯಾಚ್ ಆದ್ರಮೇಲೂ ಒಂದು 5-10 ಸೆಕೆಂಡು ನಿಮ್ಮ ಎಣ್ಣೆನ ಕಾಯೋದಕ್ಕೆ ಬಿಟ್ಟು ನಂತರನೇ ನೀವು ಮತ್ತೆ ಮತ್ತೆ ಈ ಬೂಂದಿ ಕಾಳುಗಳನ್ನ ಎಣ್ಣೆನಲ್ಲಿ ಹಾಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ತೊಗೊಂಡಿರುವಂತಹ ಎಲ್ಲ ಹಿಟ್ಟಲ್ಲು ಇದೇ ರೀತಿಯಾಗಿ ಬೂಂದಿ ಕಾಳುಗಳನ್ನ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಯೂಸ್ ಮಾಡಿರೋದು 3 ಕಪ್ಪು ಕಡಲೆಹಿಟ್ಟು, ಅಂದರೆ 1/2 ಕೆಜಿಯಷ್ಟು ಅಳತೆಯಲ್ಲಿತ್ತು. ನೀವು ಅಂಗಡಿಯಿಂದನೇ ತರ್ತಿದ್ದೀರಂದರೆ 1/2 ಕೆಜಿ ಸಕ್ಕರೆ 1/2 ಕೆಜಿಗೆ ಹಿಟ್ಟನ್ನು ತಂದರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟು ಸಿಗುತ್ತೆ. ನಾನಿಲ್ಲಿ 1/2 ಕೆಜಿ ಹಿಟ್ಟಿಂದ ಮಾಡ್ತಾ ಇರೋದಿದು. ನೋಡಿ, ಕಲರ್ ಚೇಂಜ್ ಆಗಿಲ್ಲ, ಸ್ವಲ್ಪನೂ ಸಾಫ್ಟಾಗೇ ಇದೆ. ಇವಾಗ ಎಲ್ಲ ಬೂಂದಿ ಕಾಳನ್ನು ಮಾಡಿ ಆಯಿತು. ಇವಾಗ ನಾವು ಇದಕ್ಕೆ ಪಾಕನ ಮಾಡ್ಕೊಳ್ಳೋಣ. ನೋಡಿ, ನಾನು ಬೂಂದಿ ಕಾಳನ್ನ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿರಬೇಕು ಅನ್ನೋದನ್ನು. ನೋಡಿ, ಒಂದು ಕಾಳನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ನಮಗೆ ಅದು ಕ್ರಿಸ್ಪಿ ಆಗಿರಬಾರ್ದು, ಒಡಿಬಾರ್ದು. ನೋಡಿ, ಇವಾಗ ಮೆತ್ತಗಾಯಿತು. ಈ ರೀತಿ ಆಗಿದೆ ಅಂದರೆ ನಮಗೆ ಕರೆಕ್ಟಾಗಿ ಈ ಬೂಂದಿ ಕಾಳೆಲ್ಲ ರೆಡಿಯಾಗಿದೆ. ಈಗ ಪಾಕಕ್ಕೋಸ್ಕರ ನಾನಿಲ್ಲಿ ಒಂದು ದೊಡ್ಡ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಟೋಟಲಾಗಿ ಇಲ್ಲಿ 3 ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡ್ತಿರೋದು. ಬಟ್ ಇವಾಗ 2 ಕಪ್ನಷ್ಟು ಮಾತ್ರ ಪಾಕನ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ಸಕ್ಕರೆನ ಹಾಕಿ 1 ಕಪ್ನಷ್ಟು ನೀರನ್ನು ಹಾಕ್ಬಿಟ್ಟು ನಾವಿಲ್ಲಿ ಎಳೆ ಪಾಕನ ತೆಗೆಯೋದು ಬೇಕಾಗೋದಿಲ್ಲ. ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು, ಅಂದರೆ ಸಕ್ಕರೆ ಸ್ವಲ್ಪ ಕರಗಿಬಿಟ್ಟು ಮತ್ತೊಂದು ನಿಮಿಷದವರೆಗೂ ಕುದ್ದರೆ ಸಾಕು. ನೋಡಿ, ನಾನು ತೋರಿಸ್ತೀನಿ ಕೈಯಿಂದ. ನಮಗೆ ಕೈಯಿಂದ ಹಿಂಗೆ ಮುಟ್ಟಿದರೆ ಜಸ್ಟ್ ಕೈಗೆ ಅಂಟಿಸ್ತಾ ಇರಬೇಕಷ್ಟೇ, ಅದು ನಮಗೆ ಎಳೆ ಬರೋ ಅವಶ್ಯಕತೆ ಇರೋದಿಲ್ಲ. ಇಷ್ಟಾಗಿದೆ ಅಂದರೆ ನಮಗೆ ಈಗ ಪಾಕ ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು 20 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಇದು ಕಂಪ್ಲೀಟಾಗಿ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 1-2 ಡ್ರಾಪಷ್ಟು ನಾನು ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೌಡರ್ ಇತ್ತಂದರೆ ಪೌಡರ್ ಕೂಡ ಹಾಕ್ಕೋಬೋದು, ಇಲ್ಲ ಲಿಕ್ವಿಡ್ ಕೂಡ ಹಾಕ್ಕೋಬೋದು. ಹಾಗೆಯೇ 1/4 ಚಮಚದಷ್ಟು ನಿಂಬೆ ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸನ ಹಾಕೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಪಾಕ ಗಟ್ಟಿಗೆ ಆಗೋದಿಲ್ಲ. ಇವಾಗ ನೋಡಿ, ನಾನು ರೆಡಿ ಮಾಡಿರುವಂತಹ ಬೂಂದಿ ಕಾಳನ್ನ ಪಾಕದೊಳಗಡೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಅಂಟು ಪಾಕನ ತೆಗೆದು ಈ ಬೂಂದಿ ಕಾಳನ್ನ ಹಾಕಿದರೆ ನಮಗೆ ಈ ಬೂಂದಿ ಎಲ್ಲನೂ ಪಾಕನ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿ ಅದು ಸ್ವಲ್ಪ ಪಾಕನ ಕುಡಿಯೋದಕ್ಕೆ ಹಾಗೆಯೇ ಬಿಟ್ಟುಬಿಡೋಣ. ಈಗ ಒಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ 3 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೂ 1/10 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬೂಂದಿ ಲಾಡುಗೆ ಲವಂಗನ ಹಾಕೋದ್ರಿಂದ ಅದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬೂಂದಿ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇವಾಗ ನೋಡಿ, ಈ ದ್ರಾಕ್ಷಿ ಎಲ್ಲನೂ ಚೆನ್ನಾಗಿ ದಪ್ಪ ಆಗ್ತಾ ಇದೆ. ಈ ರೀತಿ ದ್ರಾಕ್ಷಿ ದಪ್ಪ ಆದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿ ಇದಕ್ಕೇ ಸ್ವಲ್ಪ ಕರ್ಬೂಜದ ಬೀಜ ಹಾಗೂ ಸ್ವಲ್ಪ ಗ್ರೇಟ್ ಮಾಡಿರುವಂತಹ ಬಾದಾಮಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಖಂಡಿತ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ರೆಡಿ ಆಯಿತು. ಇವಾಗ ಈ ಡ್ರೈ ಫ್ರೂಟ್ಸ್ನ ನಾವು ಮುಂಚೆ ರೆಡಿ ಮಾಡಿದ್ವಲ್ಲ ಬೂಂದಿ, ಅದೇ ಬಾಣಲೆ ಒಳಗಡೆ ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿ ಹಾಕ್ಬಿಟ್ಟು ನೀವು ಇದನ್ನು 1-5 ನಿಮಿಷಕ್ಕೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಯಾಕೆಂದರೆ ಕೆಳಗಡೆ ಪಾಕ ಇರುತ್ತೆ, ನೀವು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಮೇಲಿರುವಂತಹ ಬೂಂದಿ ಕೂಡ ಕೆಳಗಡೆ ಹೋಗಿ ಪಾಕನ ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ನೆನೆಯೋಷ್ಟರೊಳಗಡೆ ಫ್ರೆಂಡ್ಸ್, ಇವಾಗ ನಾವು ಇದನ್ನು ಲಾಡುಗೆ ಕಟ್ಟಬೇಕಂದ್ರೆ ಉಂಡೇರು ಮಾಡೋದಕ್ಕೋಸ್ಕರ ನಾವೀಗ 1 ಎಳೆ ಪಾಕನ ತಕ್ಕೋಬೇಕಾಗುತ್ತೆ. ನೀವು ಮುಂಚೆನೇ 1 ಎಳೆ ಪಾಕನ ತೆಗೆದ್ಬಿಟ್ಟು ಈ ಬೂಂದಿನ ಹಾಕಿ ನೀವು ಕಟ್ತೀರ ಅಂದರೆ ಈ ಬೂಂದಿ ಆ ಪಾಕನ ಇರೋದಿಲ್ಲ. ಯಾಕೆಂದರೆ ಪಾಕ ಗಟ್ಟಿಯಾಗಿರೋದ್ರಿಂದ ಇದು ಪಾಕ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಈಗ ನಾನು ಗಟ್ಟಿ ಪಾಕನ ತಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ನಷ್ಟು ಸಕ್ಕರೆ ಹಾಗೂ 1/2 ಕಪ್ನಷ್ಟು ಮಾತ್ರ ನೀರನ್ನು ಸೇರಿಸ್ಬಿಟ್ಟು ಇವಾಗ 1 ಎಳೆ ಪಾಕನ ನಾನು ಇಲ್ಲಿ ತಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದಾಗೆ ಫ್ರೆಂಡ್ಸ್, 3 ಕಪ್ನಷ್ಟು
ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ, ಹಾಗೆ 3 ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೆ. ಮುಂಚೆ 2 ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡಿಕೊಂಡಿದ್ದೆ, ಈಗ ಉಳಿದಿರುವಂತಹ 1 ಕಪ್ನಲ್ಲಿ ಒಂದೆಳೆ ಪಾಕನ ತಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲನೂ ಚೆನ್ನಾಗಿ ಕರಗಿದೆ, ಪಾಕ ಎಲ್ಲ ಗಟ್ಟಿಗಾಗ್ತಾ ಬರ್ತಾ ಇದೆ, ದಪ್ಪ ಆಗ್ತಾ ಇದೆ. ನಿಮಗೆ ಈ ಪಾಕ ಹೆಂಗೆ ಆದ ಬಂದಿದೆ ಅಂದರೆ ನೋಡಿ, ಈ ರೀತಿ ಒಂದು ಚಮಚದಲ್ಲಿ ಪಾಕನ ತೆಗೆದ್ಬಿಟ್ಟು ಈ ರೀತಿ ಕೈಯಿಂದ ಹಿಂಗಂದರೆ ನಿಮಗೆ ನೀಟಾಗಿ ಒಂದು ಎಳೆ ಬರ್ತಾ ಇರಬೇಕು. ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಒಂದು ದಾರ ಥರ ಎಳೆಯಾಗಿ ಬರ್ತಾ ಇರಬೇಕು. ಈ ರೀತಿ ಬಂದಿದೆ ಅಂದರೆ ನಮಗೆ ಈ ಪಾಕ ರೆಡಿಯಾಗಿದೆ. ಅಂದರೆ ಇದನ್ನು ನಾವು ಬೂಂದಿ ಒಳಗಡೆ ಹಾಕ್ಬಿಟ್ಟು ಲಾಡು ಕಟ್ಟೋದಕ್ಕೆ, ಅಂದರೆ ಈ ಲಾಡು ಎಲ್ಲನೂ ಈ ಪಾಕದ ಜೊತೆ ಸೇರಿಕೊಂಡು ಒಂದಕ್ಕೊಂದು ಅಂಟುತ್ತೆ, ನಮಗೆ ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ತೊಗೊಂಡಿರುವಂತಹ ಪಾಕನ ಪೂರ್ತಿಯಾಗಿ ನಾನು ಬೂಂದಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡಿ ನೀವು ಇಮ್ಮಿಡಿಯೇಟಾಗಿ ಉಂಡೆನ ಕಟ್ಟೋದಕ್ಕೆ ಶುರು ಮಾಡಬೇಕಾಗುತ್ತೆ. ನೀವು ಇದನ್ನು ಹಾಗೇ ಬಿಟ್ಟರೆ ನಮಗೆ ನಾವು ಮಾಡಿರುವಂತಹ ಪಾಕ ಬೇಗ ಬೇಗ ಗಟ್ಟಿಗಾಗ್ತಾ ಹೋಗುತ್ತೆ ಇನ್ನು. ಸೊ ನೀವು ಇಮ್ಮಿಡಿಯೇಟಾಗಿ ಒಂದ್ಸಲ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಮನೆಯಲ್ಲಿ ಇನ್ನೊಬ್ಬರು ಯಾರಾದರೂ ಇದ್ರು ಅಂದರೆ ಅವ್ರದ್ದು ಹೆಲ್ಪ್ ತೊಗೊಂಡು ಈ ರೀತಿ ಉಂಡೆಗಳನ್ನ ನೀವು ಬೇಗ ಬೇಗ ಕಟ್ಕೋಬೋದು. ಇಲ್ಲ ಅಂದರೆ ನೀವೇ ನಿಧಾನವಾಗಿ ಕಟ್ಕೋಬೋದು. ಇದೇನಾದ್ರು ತಣ್ಣಗಾಯ್ತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೀವು ಕೈಯಿಂದ ಒಂದು ಇಡೀ ಬೂಂದಿನ ತೊಗೊಂಡು ನೀವು ಈ ರೀತಿ ಪ್ರೆಸ್ ಮಾಡುವಾಗಲೇ ನಿಮ್ಮ ಕೈಯಲ್ಲಿರುವಂತಹ ಶಾಖಕ್ಕೆ ಅಂದರೆ ಬಿಸಿಗೆನೆ ಈ ಸಕ್ಕರೆ ಅಂದರೆ ನಾವು ಒಂದು ಎಳೆ ಪಾಕ ತೆಗೆದಿದ್ವಲ್ಲ ಆ ಪಾಕ ಮತ್ತೆ ಮೆಲ್ಟ್ ಆಗೋದಕ್ಕೆ ಶುರುವಾಗುತ್ತೆ. ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ನೀವು ಬೇಗ ಬೇಗ ಉಂಡೆನ ಕಟ್ಟಬೇಕಾಗುತ್ತೆ. ನೋಡಿ, ಒಂದು ಹಿಡಿಯಷ್ಟು ನೀವು ಬೂಂದಿನ ತೊಗೊಂಡ್ರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಮಾಡಿ ಉಂಡೆಗಳನ್ನ ಕಟ್ತಾ ಇದ್ದರೆ ನೋಡಿ ಈ ಸೈಜಿನ ಉಂಡೆ ರೆಡಿ ಆಗುತ್ತೆ. ಇಷ್ಟಾದರೆ ಸಾಕು. ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂತು ಲಾಡು ಉಂಡೆ ಅಂತ. ನೀವು ಒಂದೇ ಸಲ ಪಾಕನ ತೆಗೆದು ನೀವು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಏನಾದರೂ ಫಸ್ಟ್ ಟೈಮ್ ಮಾಡ್ತಿದ್ರಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾನು ತೋರಿಸಿದ ಥರ 2-3 ಸಲ ಪಾಕ ಮಾಡಿಕೊಂಡು ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲವೇ ಇಲ್ಲ. ನೀವು ಈ ದೀಪಾವಳಿಗೆ ಔಟ್ ಸೈಡಿಂದ ತರೋ ಬದಲು ಮನೆಯಲ್ಲೇ ಆರಾಮಾಗಿ ಈ ಲಾಡು ಉಂಡೆನ ಮಾಡ್ಕೋಬೋದು. ನಾನು ತೋರಿಸಿದ ಥರ 2-2 ಪಾಕ ತೆಗೆದು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಕಷ್ಟ ಆಗೋದಿಲ್ಲ, ತುಂಬ ಈಸಿ ಆಗುತ್ತೆ, ಪರ್ಫೆಕ್ಟಾಗೆ ಬರುತ್ತೆ. ಇವಾಗ ನೋಡಿ, ನಾನು ಇನ್ನೊಂದು ಉಂಡೆ ಕೂಡ ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಇದೇ ರೀತಿಯಾಗಿ ನಾವು ಎಲ್ಲನೂ ಉಂಡೆ ಕಟ್ಕೊಂಡ್ರೆ, ನಾನಿಲ್ಲಿ ತೊಗೊಂಡಿರುವಂತಹ 1/2 ಕೆಜಿ ಕಡಲೆ ಹಿಟ್ಟು ಹಾಗೂ 1/2 ಕೆಜಿ ಸಕ್ಕರೆನ ತೊಗೊಂಡಿದ್ದೆ. ಆಲ್ಮೋಸ್ಟು ನಮಗೆ ನೀರು ಹಾಕಿರೋದು ಎಣ್ಣೆ ಎಲ್ಲ ಸೇರಿದ್ದು 1/2 ಕೆಜಿಯಷ್ಟು ನನಗೆ ಸ್ವೀಟು ರೆಡಿ ಆಯಿತು. ಅಂದರೆ ಲಾಡು ಉಂಡೆ 1/2 ಕೆಜಿಯಷ್ಟು ನಮಗೆ ರೆಡಿ ಆಯಿತು. ಈ ದೀಪಾವಳಿಗೆ ನೀವು ಕೂಡ ಔಟ್ ಸೈಡಿಂದ ತರೋಕ್ಕೆ ಹೋಗಬೇಡಿ. ನಾನು ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಮತ್ತು ಈ ವಿಧಾನ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಪಟ್ಟಂತ ಸಿಗುತ್ತೆ. ಹಾಗೆಯೇ ಈ ದೀಪಾವಳಿಗೋಸ್ಕರ ನಾನು ತುಂಬ ವೆರೈಟಿ ಸ್ವೀಟ್ಗಳನ್ನ ಮುಂಚೆನೆ ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಕೂಡ ತುಂಬ ಪರ್ಫೆಕ್ಟಾಗಿಯೇ ಎಕ್ಸ್ಪ್ಲೇನ್ ಮಾಡಿ ನಾನು ತೋರಿಸಿದ್ದೀನಿ. ಮತ್ತು ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.